ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಗಣಿತ ವೃತ್ತಿಗಳು ಅಧ್ಯಾಯ 10 ಅಭ್ಯಾಸ 10.2 ಪ್ರಶ್ನೆ 7. ಅಭ್ಯಾಸ 10.2 ಏಳನೇ ಪ್ರಶ್ನೆ ನೋಡೋಣ. ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಒಂದು ರಫ್ ಡಯಾಗ್ರಾಮ್ ನೋಡಿರಿ. ಮೊದಲು 3 ಸೆಂಟಿಮೀಟರ್ ನೋಡಿನೋ ರಫ್ ಡಯಾಗ್ರಾಮ್. ಒಂದು 3 ಸೆಂಟಿಮೀಟರ್, ಒಂದು 5 ಸೆಂಟಿಮೀಟರ್, ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತವನ್ನು ಜಾದವನ್ನು ಎಳೆಯಿರಿ. ಸ್ಪರ್ಶಕ ತೊಂಬತ್ತು ಡಿಗ್ರಿ ಓ ಕೊಡ್ರಿ. ಎ ಬಿ ಬಿ ಕೊಡ್ರಿ. ಎ ಬಿಯು ಚಿಕ್ಕ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ವಾಗಿದೆ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಎ ಪಿ ಈಕ್ವಲ್ ಟು ಪಿ ಬಿ. ಇದು ಜಾವಾಗಿವೆ. ಇಲ್ಲಿ 5000 ಅಪ್ಲೈ ಮಾಡಿರಿ. ಎ ಓ ಸ್ಕ್ವೇರ್, ಎ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್. ಎ ಓ ನೋಡಿ 5 ಸೆಂಟಿಮೀಟರ್. ಇದು ಎ 5 ಸ್ಕ್ವೇರ್, ಎ ಪಿ ಸ್ಕ್ವೇರ್ ಅಷ್ಟೇ ಹೇಳ್ರಿ. ಓ ಪಿ ಸ್ಕ್ವೇರ್ ಇದು 3, ಅಂದರೆ 3 ಸ್ಕ್ವೇರ್, 25 ಆಯಿತು. ಎ ಪಿ ಸ್ಕ್ವೇರ್ ಪ್ಲಸ್ 9, 25 ಇದು ಕಂಬಳಿ ಮೈನಸ್ 9 ಆಯಿತು, ಈಕ್ವಲ್ ಟು ಎ ಪಿ ಸ್ಕ್ವೇರ್. ಎ ಪಿ ಸ್ಕ್ವೇರ್ ಈಕ್ವಲ್ ಟು 25 ಒಳಗೆ 9 ತೆಗೀರಿ. ಎ ಪಿ ಸ್ಕ್ವೇರ್ ಈಕ್ವಲ್ ಟು 16. ಎ ಪಿ ಈಕ್ವಲ್ ಟು ರೂಟ್ 16. ಎ ಪಿ ಈಕ್ವಲ್ ಟು 4 ಸೆಂಟಿಮೀಟರ್. ನೋಡಿ, ಇದು 4 ಸೆಂಟಿಮೀಟರ್ ಬಂದರೆ ಇದು 4 ಸೆಂಟಿಮೀಟರ್ ಆಟೋಮೆಟಿಕ್ ಇದ್ದೇ ಇರ್ತೈತಿ. ಸೊ ಅದರಿಂದ ಎ ಬಿ ಈಕ್ವಲ್ ಟು 2 AP. 2 AP ಮೀನ್ಸ್ 2 × 4 ಈಕ್ವಲ್ ಟು 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಜಾದ ಉದ್ದ ಉದ್ದ 8 ಸೆಂಟಿಮೀಟರ್ ಆಗಿದೆ. ಕ್ವಶನ್ ನಂಬರ್ 8, ಕ್ಲಾಸ್ 10 ಗಣಿತ ವೃತ್ತಗಳು ಅಧ್ಯಾಯ 9 ಅಧ್ಯಾಯ 10 ಅಭ್ಯಾಸ 10.2 8ನೇ ಕ್ವಶನ್ ಪ್ರಶ್ನೆ 8. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಚಿತ್ರ 10.12. ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ ಟು ಬಿ ಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ. 8ನೇ ಪ್ರಶ್ನೆ. ಡಿ ಆರ್
ಡಿ ಆರ್ ಈಕ್ವಲ್ ಟು ಡಿ ಎಸ್, ಬಾಹ್ಯ ಬಿಂದುವಿನಿಂದ ಡಿಯಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಇವನ್ನೇ ಇಕ್ವೇಶನ್ ಬರೀಬೇಕು. ಡಿ ಆರ್ ಈಕ್ವಲ್ ಟು ಡಿ ಎಸ್. ಅದೇ ಥರ ಎ ಪಿ ಈಕ್ವಲ್ ಟು ಎ ಎಸ್, ಬಾಹ್ಯ ಬಿಂದುವಿನಿಂದ ಎಯಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಇದು ಎಯಿಂದ ಎಳೆದ ಸ್ಪರ್ಶಕಗಳು. ಅದೇ ಥರ ಕಂಟಿನ್ಯೂ, ಬಿ ಪಿ ಪ್ಲಸ್ ಬಿ ಕ್ಯೂ, ಬಾಹ್ಯ ಬಿಂದು ಬಿಯಿಂದ ಎಳೆದ ಸ್ಪರ್ಶಕಗಳು. ಇದು ಮೂರತ್ತು ಬರೀಬೇಕು. ಅದೇ ಥರ ಸಿ ಆರ್ ಈಕ್ವಲ್ ಟು ಸಿ ಕ್ಯೂ, ಬಾಹ್ಯ ಬಿಂದುವಿನಿಂದ ಸಿಯಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಇದು ನಾಲ್ಕತ್ತ ಬರೀಬೇಕು. ಕ್ವೆಶನ್ ಒಂದು ಎರಡು ಮೂರು ನಾಲ್ಕು ಅಷ್ಟು ಬರ್ಕೊಂಡ್ರೆ ನೋಡಿರಿ, ಇವು ಅಷ್ಟು ಕ್ವೆಶನ್ ಒಂದು ಎರಡು ಮೂರು ನಾಲ್ಕು ಎಲ್ಲ ಪ್ಲಸ್ ಮಾಡಿದ್ರೆ ಡಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಇಲ್ಲಿ ಬಿ ಪಿ ಮತ್ತು ಎ ಪಿ ಎರಡು ಬ್ರಾಕೆಟ್ ಮಾಡಿರಿ, ಡಿ ಆರ್ ಮತ್ತು ಸಿ ಆರ್ ಬ್ರಾಕೆಟ್ ಮಾಡಿರಿ, ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್ ಗ್ರೂಪ್ ಮಾಡಿರಿ, ಸಿ ಕ್ಯೂ ಪ್ಲಸ್ ಬಿ ಕ್ಯೂ ಇದು ಗ್ರೂಪ್ ಮಾಡಿರಿ. ಬಿ ಪಿ ಪ್ಲಸ್ ಎ ಪಿ ಕೂಡಿ ಎ ಬಿ ಆಯಿತು, ಡಿ ಆರ್ ಪ್ಲಸ್ ಸಿ ಆರ್ ಕೂಡಿ ಸಿ ಡಿ ಆಯಿತು, ಅಂದರೆ ಎ ಬಿ ಪ್ಲಸ್ ಸಿ ಡಿ ಆಯಿತು. ಅದೇ ಡಿ ಎಸ್ ಪ್ಲಸ್ ಎ ಎಸ್ ಕೂಡಿ ಎ ಡಿ ಆಯಿತು, ಸಿ ಕ್ಯೂ ಪ್ಲಸ್ ಬಿ ಕ್ಯೂ ಕೂಡಿ ಬಿ ಸಿ ಆಯಿತು. ಅದರಿಂದ ಎ ಡಿ ಈಕ್ವಲ್ ಟು ಬಿ ಸಿ ಆಯಿತು. ಸೊ ದೇರ್ ಫಾರ್ ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಈಗೆಂದು ಸಾಧಿಸಿದ್ದೇವೆ. ನೀವು ಬರೀಬಹುದು. ಒಂಬತ್ತನೇ ಪ್ರಶ್ನೆ, ಅಧ್ಯಾಯ ಹತ್ತರಲ್ಲಿ ಒಂಬತ್ತನೇ ಪ್ರಶ್ನೆ. ಚಿತ್ರ ಹತ್ತು ಪಾಯಿಂಟ್ ಹದಿಮೂರರಲ್ಲಿ ಓ ವೃತ್ತಕೇಂದ್ರದ ಹೊಂದಿರುವ ಒಂದು ವೃತ್ತಕ್ಕೆ ಎಕ್ಸ್ ವೈ ಮತ್ತು ಎಕ್ಸ್ ವೈ ಸಮಾಂತರಗಳಾಗಿವೆ. ಒಂದು ಸ್ಪರ್ಶಕ ಬಿಂದು ಸಿನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕಕ್ಕೆ ಎ ಬಿ ಯು ಎಕ್ಸ್ ವೈ ಎ ಬಿಂದುವಿನಲ್ಲಿ ಎಕ್ಸ್ ವೈ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಎಂಗಲ್ ಎ ಓ ಬಿ 90 ಎಂದು ಸಾಧಿಸಿ. ಈ ಚಿತ್ರ ಹತ್ತು ಪಾಯಿಂಟ್ ಹದಿಮೂರರಲ್ಲಿ ಇಲ್ಲಿ ಎ ಬಿ ಸ್ಪರ್ಶಕವು ವೃತ್ತವನ್ನು ಸಿನಲ್ಲಿ ಸ್ಪರ್ಶಿಸಲಿ. ಎ ಬಿ ವೃತ್ತವನ್ನು ಸಿನಲ್ಲಿ ಸ್ಪರ್ಶಿಸಲಿ. ಓ ಸಿ ಸೇರಿದೆ, ಟ್ರ್ಯಾಂಗಲ್ ಒ ಪಿ ಎ ಮತ್ತು ಟ್ರ್ಯಾಂಗಲ್ ಒ ಸಿಗಳಲ್ಲಿ ಓ ಪಿ ಮತ್ತು ಒ ಸಿ, ಓ ಪಿ ಮತ್ತು ಒ ಸಿ ಒಂದು ವೃತ್ತದ ತ್ರಿಜ್ಯಗಳು. ಅದೇ ಥರ ಎ ಪಿ ಈಕ್ವಲ್ ಟು ಎ ಸಿ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಎ ಓ ನೋಡ್ರಿ, ಇದು ಉಭಯ ಸಾಮಾನ್ಯ ಬಿಂದು, ಉಭಯ ಸಾಮಾನ್ಯ ಹೇಳ್ಬೋದು. ಅಂದ ಒ ಪಿ ಐ ಸಮಾನ ಸ್ವಯಂ ಕಾಂಗರೆಂಟ್ ಟು ಒ ಸಿ ಎ. ಎಸ್ ಎಸ್ ಎ ಸಿದ್ಧಾಂತ ಪ್ರಕಾರ ಎಂಗಲ್ ಪಿ ಓ ಎ ಈಕ್ವಲ್ ಟು ಎಂಗಲ್ ಸಿ ಓ ಎ ಎಂದು ಇದೇ ರೀತಿ ಕ್ವೆಶನ್ ಒಂದು ಹಾಕ್ರಿ. ಟ್ರ್ಯಾಂಗಲ್ ಒ ಕ್ಯೂ ಬಿ ಕಾಂಗರೆಂಟ್ ಟು ಎಂಗಲ್ ಒ ಸಿ ಬಿ, ಎಂಗಲ್ ಒ ಕ್ಯೂ ಬಿ ಈಕ್ವಲ್ ಟು ಎಂಗಲ್ ಸಿ ಒ ಬಿ, ಪಿ ಒ ಕ್ಯೂ ವೃತ್ತದ ವ್ಯಾಸ ಎಂಗಲ್ ಪಿ ಒ ಕ್ಯೂ ಎ ಟಿ, ಇದು ಈಕ್ವೇಶನ್ ಎರಡು ಕೊಡ್ರಿ. ಅದೇ ಥರ ಎಂಗಲ್ ಪಿ ಓ ಎ ಎಂಗಲ್ ಸಿ ಓ ಎ ಪ್ಲಸ್ ಎಂಗಲ್ ಸಿ ಓ ಬಿ ಪ್ಲಸ್ ಎಂಗಲ್ ಕ್ಯೂ ಓ ಬಿ 180 ಆಯಿತು. ಅಂದರೆ ಈಕ್ವೇಶನ್ ಒಂದು ಮತ್ತು ಎರಡು ಎರಡು ಕೂಡಿಸಿದರೆ ಟು ಸಿ ಓ ಎ ಪ್ಲಸ್ ಟು ಸಿ ಓ ಬಿ 180 ಡಿವೈಡೆಡ್ ಮಾಡಿದ್ರೆ ನೋಡಿರಿ 180 ಟು ಡಿವೈಡ್ ಮಾಡಿದ್ರೆ 90 ಬರ್ತದೆ. ಎಂಗಲ್ ಸಿ ಓ ಎ ಪ್ಲಸ್ ಎಂಗಲ್ ಸಿ ಓ ಬಿ 90 ಡಿಗ್ರಿ. ಸೊ ಆದ್ದರಿಂದ ಸಿ ಓ ಎ ಪ್ಲಸ್ ಸಿ ಓ ಬಿ 90 ಡಿಗ್ರಿ ಆಯಿತು. ಸೊ ಆದ್ದರಿಂದ ಎಂಗಲ್ ಎ ಓ ಬಿದು 90 ಡಿಗ್ರಿ ಆಗಿದೆ. ಈಗ ನಾವು ಎ ಓ ಬಿ 90 ಡಿಗ್ರಿ ಎಂದು ಸಾಧಿಸಿವತ್ತು ಇದು ಬರೆಯಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.